ನಿನ್ನೆ ನಮ್ಮ ಇಲಾಖೆಯ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡುವಂಥವ್ರ ಕೈಯಿಂದ ಒಂದು ಅಚಾತುರ್ಯ ಆಗಿದೆ. ಗೃಹಲಕ್ಷ್ಮಿಯ ಬಗ್ಗೆ ಒಂದು ಪೋಸ್ಟನ್ನು ಮಾಡಿದರು. ಇಮಿಡಿಯೇಟ್ ನನ್ನ ಗಮನಕ್ಕೆ ಬಂದ ತಕ್ಷಣ ನಾನು ಅದನ್ನು ಇಮಿಡಿಯೇಟ್ ಡಿಲೀಟ್ ಮಾಡಿಸಿದ್ದೀನಿ. ನಮ್ಮ ಅಧಿಕಾರಿಗಳ ಗಮನಕ್ಕೂ ಇರಲಿಲ್ಲ. ಅದಕ್ಕೆ ನಾನು ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ ಹಾಗೆ ಗೃಹಲಕ್ಷ್ಮಿ ಯೋಜನೆ ನಿರಂತರವಾಗಿ ಇರುವಂಥ ಯೋಜನೆ. ಈ ಗೃಹಲಕ್ಷ್ಮಿ ಯೋಜನೆ ಯಾವತ್ತೂ ಕೂಡ ಸ್ಥಗಿತ ಆಗಲಿಕ್ಕೆ ಸಾಧ್ಯ ಇಲ್ಲ. 1,28,00,000 ಕುಟುಂಬದ ಯಜಮಾನಿಗಳಿಗೆ ಇದರ ಯೋಜನೆಯ ಲಾಭ ಸಿಕ್ಕೋವರೆಗೂ, ಅದು ಸಿಕ್ಕ ನಂತರ ಕೂಡ ಹೊಸದಾಗಿ ಪಡಿತರ ಚೀಟಿಯನ್ನು ತಗೊಂಡು ಮನೆ ಯಜಮಾನಿಗಳಾಗಿ ಅವರು ಕೂಡ ಇದರ ಯೋಜನೆಯ ಲಾಭವನ್ನು ಪಡ್ಕೊಳ್ಬೋದು. ನಿನ್ನೆ ಇಲಾಖೆಯ ಸೋಷಿಯಲ್ ಮೀಡಿಯಾದಿಂದ ಆದಂಥ ಈ ಒಂದು ಪ್ರಮಾದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ನಿನ್ನೆ ನಮ್ಮ ಇಲಾಖೆಯ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡುವಂಥವ್ರ ಕೈಯಿಂದ ಒಂದು ಅಚಾತುರ್ಯ ಆಗಿದೆ. ಗೃಹಲಕ್ಷ್ಮಿಯ ಬಗ್ಗೆ ಒಂದು ಪೋಸ್ಟನ್ನು ಮಾಡಿದರು. ಇಮಿಡಿಯೇಟ್ ನನ್ನ ಗಮನಕ್ಕೆ ಬಂದ ತಕ್ಷಣ ನಾನು ಅದನ್ನು ಇಮಿಡಿಯೇಟ್ ಡಿಲೀಟ್ ಮಾಡಿಸಿದ್ದೀನಿ. ನಮ್ಮ ಅಧಿಕಾರಿಗಳ ಗಮನಕ್ಕೂ ಇರಲಿಲ್ಲ. ಅದಕ್ಕೆ ನಾನು ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ ಹಾಗೆ ಗೃಹಲಕ್ಷ್ಮಿ ಯೋಜನೆ ನಿರಂತರವಾಗಿ ಇರುವಂಥ ಯೋಜನೆ. ಈ ಗೃಹಲಕ್ಷ್ಮಿ ಯೋಜನೆ ಯಾವತ್ತೂ ಕೂಡ ಸ್ಥಗಿತ ಆಗಲಿಕ್ಕೆ ಸಾಧ್ಯ ಇಲ್ಲ. 1,28,00,000 ಕುಟುಂಬದ ಯಜಮಾನಿಗಳಿಗೆ ಇದರ ಯೋಜನೆಯ ಲಾಭ ಸಿಕ್ಕೋವರೆಗೂ, ಅದು ಸಿಕ್ಕ ನಂತರ ಕೂಡ ಹೊಸದಾಗಿ ಪಡಿತರ ಚೀಟಿಯನ್ನು ತಗೊಂಡು ಮನೆ ಯಜಮಾನಿಗಳಾಗಿ ಅವರು ಕೂಡ ಇದರ ಯೋಜನೆಯ ಲಾಭವನ್ನು ಪಡ್ಕೊಳ್ಬೋದು. ನಿನ್ನೆ ಇಲಾಖೆಯ ಸೋಷಿಯಲ್ ಮೀಡಿಯಾದಿಂದ ಆದಂಥ ಈ ಒಂದು ಪ್ರಮಾದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ನಿನ್ನೆ ನಮ್ಮ ಇಲಾಖೆಯ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡುವಂಥವ್ರ ಕೈಯಿಂದ ಒಂದು ಅಚಾತುರ್ಯ ಆಗಿದೆ. ಗೃಹಲಕ್ಷ್ಮಿಯ ಬಗ್ಗೆ ಒಂದು ಪೋಸ್ಟನ್ನು ಮಾಡಿದರು. ಇಮಿಡಿಯೇಟ್ ನನ್ನ ಗಮನಕ್ಕೆ ಬಂದ ತಕ್ಷಣ ನಾನು ಅದನ್ನು ಇಮಿಡಿಯೇಟ್ ಡಿಲೀಟ್ ಮಾಡಿಸಿದ್ದೀನಿ. ನಮ್ಮ ಅಧಿಕಾರಿಗಳ ಗಮನಕ್ಕೂ ಇರಲಿಲ್ಲ. ಅದಕ್ಕೆ ನಾನು ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ ಹಾಗೆ ಗೃಹಲಕ್ಷ್ಮಿ ಯೋಜನೆ ನಿರಂತರವಾಗಿ ಇರುವಂಥ ಯೋಜನೆ. ಈ ಗೃಹಲಕ್ಷ್ಮಿ ಯೋಜನೆ ಯಾವತ್ತೂ ಕೂಡ ಸ್ಥಗಿತ ಆಗಲಿಕ್ಕೆ ಸಾಧ್ಯ ಇಲ್ಲ. 1,28,00,000 ಕುಟುಂಬದ ಯಜಮಾನಿಗಳಿಗೆ ಇದರ ಯೋಜನೆಯ ಲಾಭ ಸಿಕ್ಕೋವರೆಗೂ, ಅದು ಸಿಕ್ಕ ನಂತರ ಕೂಡ ಹೊಸದಾಗಿ ಪಡಿತರ ಚೀಟಿಯನ್ನು ತಗೊಂಡು ಮನೆ ಯಜಮಾನಿಗಳಾಗಿ ಅವರು ಕೂಡ ಇದರ ಯೋಜನೆಯ ಲಾಭವನ್ನು ಪಡ್ಕೊಳ್ಬೋದು. ನಿನ್ನೆ ಇಲಾಖೆಯ ಸೋಷಿಯಲ್ ಮೀಡಿಯಾದಿಂದ ಆದಂಥ ಈ ಒಂದು ಪ್ರಮಾದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ.